ಇದು ಪ್ರಣಾಮ. ಪೂಜ್ಯರು ಇದುವರೆಗೆ ತಾಯಿಯ ಮಹಿಮೆಯನ್ನು ಈ ಪ್ರಪಂಚದಲ್ಲಿರುವ ಶರೀರ ಮತ್ತು ಆತ್ಮದ ಲಕ್ಷಣಗಳನ್ನು ಶ್ರೇಷ್ಠವಾದ ಭಕ್ತಿ ಯೋಗವನ್ನು ಕುರಿತು ನಮ್ಮೆಲ್ಲರಿಗೂ ಬಹಳಷ್ಟು ತಿಳಿತಿಳಿಯಾಗಿ ತಿಳಿಸಿದೆ. ಗುರು ಎಂದರೆ ಬೆಳಕು. ಮನುಷ್ಯನಿಗೆ ಪ್ರತಿನಿತ್ಯ ಜೀವನದಲ್ಲಿ ಬೆಳಕಿನ ದರ್ಶನ ಆಗಲೇಬೇಕು. ಎಲ್ಲಿ ಬೆಳಕಿದೆ ಅಲ್ಲಿ ನಿರ್ಭಯತ ಇದೆ, ಎಲ್ಲಿ ಬೆಳಕಿದೆ ಅಲ್ಲಿ ಜಗತ್ತಿನ ದಿವ್ಯ ದರ್ಶನ ಇದೆ, ಎಲ್ಲಿ ಬೆಳಕಿದೆ ಅಲ್ಲಿ ಬದುಕು ಸುಂದರವಾಗ್ತದೆ. ಹೇಗೆ ಬಾಹ್ಯ ಬೆಳಕಿನಿಂದ ನಾವು ಜಗತ್ತಿನ ಸೌಂದರ್ಯಗಳನ್ನು ನೋಡ್ತೀವಿಯೋ ಅದೇ ರೀತಿಯಾಗಿ ಆಂತರಿಕ ಬೆಳಕನ್ನು ನೋಡುವಂಥವರು ಸದ್ಗುರುಗಳು. ಆಂತರಿಕ ಬೆಳಕನ್ನು ಸಂಶೋಧನೆ ಮಾಡುವಂಥವರು, ಅದರ ಆನಂದದಲ್ಲಿ ಇರುವಂಥವರು ಶ್ರೇಷ್ಠ ಗುರುಗಳು. ಮನುಷ್ಯನಿಗೆ ಬಾಹ್ಯ ಇಂದ್ರಿಯಗಳಿಂದ ಸುಖ ಸಿಗುತ್ತದೆ, ನಮಗೆ ಪ್ರಿಯವಾದಂಥದ್ದನ್ನು ಕಣ್ಣಿನಿಂದ ನೋಡುವುದರಿಂದ, ಇಷ್ಟವಾದದ್ದನ್ನು ಕೇಳುವುದರಿಂದ, ನಮಗೆ ರುಚಿಕರವಾಗಿರುವಂಥದ್ದನ್ನು ರುಚಿಸುವುದರಿಂದ, ಕೈಗಳಿಂದ ಸ್ಪರ್ಶಿಸೋದರಿಂದ, ಕೆಲವು ವಾಸನೆಗಳಿಂದ, ಇವೆಲ್ಲವೂ ಐಂದ್ರಿಕ ಸುಖಗಳು, ಬಾಹ್ಯ ಸುಖಗಳು ಅಂತ ಕರೀತಾರೆ. ಆದರೆ ಇವು ಕ್ಷಣಿಕ. ಹೊಟ್ಟೆ ತುಂಬಿತು ಸಾಕು ಅನ್ನಿಸ್ತದೆ, ಭಾಳ ಕೇಳಿದ್ವಿ ಸಾಕು ಅನ್ನಿಸ್ತದೆ ಇವತ್ತಿ, ಭಾಳ ಎಷ್ಟೇ ಚಲೋ. ಅವರು ಆಗಿನ ಕಾಲದಲ್ಲಿ ಹಳ್ಳಿ ಹಳ್ಳಿಗೆ ಸೈಕಲ್ ತಗೊಂಡು ಹತ್ರ ಮಾಡಿದ್ರು. ಯಾತ್ರ ಮಾಡುವ ಉದ್ದೇಶ ಏನಂದ್ರೆ ಅವರು ಎರಡು, ಒಂದು ಯೋಗ ಕಲಿಬೇಕು, ಯೋಗದೊಳಗಿರುವಂಥ ರಹಸ್ಯಗಳನ್ನು ತಿಳಿಸಬೇಕು, ಶ್ರೇಷ್ಠ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಯೊಬ್ಬರು ಅರಿತುಕೊಂಡು ದಿವ್ಯ ಜೀವನ ಸಾಗಿಸ್ಬೇಕಂತ ತಿಳ್ಕೊಂಡು ಅವರು ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಸೈಕಲ್ ತಗೊಂಡು ಯಾತ್ರೆ ಮಾಡಿ ಯೋಗ, ಯೋಗ ಅಂದ್ರೆ ಏನು, ಕೂಡಿಸೋದು, ಶರೀರ ಮನ ಬುದ್ಧಿಗಳನ್ನು ಕೂಡಿಸಿ ಮಾಡೋದೇ ಯೋಗ, ಅತ್ಯಂತ ಖುಷಿಯಿಂದ ಮಾಡೋದೇ ಯೋಗ. ಯೋಗ ಕರ್ಮಸು ಕೌಶಲ್ಯಂ, ಕೌಶಲ್ಯತೆಯಿಂದ ಮಾಡೋದೇ ಯೋಗ. ಉತ್ಸಾಹಪೂರ್ಣವಾದ ಜೀವನ ಸಾಗಿಸುವುದು ಯೋಗ. ಇವೆಲ್ಲವೂ ಸಾಮಾನ್ಯ ಯೋಗ. ಆದರೆ ಈ ಶರೀರದೊಳಗಿರುವಂತ ಜೀವನನ್ನ ಅದಕ್ಕಾಗಿ ಅವರು ಮಹಾಲಿಂಗ ಸ್ವಾಮಿಗಳು, ಮಹಾಲಿಂಗ ದೊಡ್ಡದು ಅವರಲ್ಲಿ ಅವರು, ಇವರು ಪ್ರಸಾದ ಲಿಂಗ ಮಹಾಸ್ವಾಮೀಜಿಯವರು. ಪ್ರಸಾದ ಲಿಂಗ ಮಹಾಸ್ವಾಮೀಜಿಯವರು ಬಹುತೇಕ ಪರಮ ಪೂಜ್ಯ ಜ್ಞಾನಯೋಗಿ ವಿಶ್ವಸಂತ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಸೇವೆ ಹೆಚ್ಚು ಮಾಡಿದವರು ಯಾರಾದ್ರೆ ನಮ್ಮ ಪ್ರಸಾದ ಲಿಂಗ ಮಹಾಸ್ವಾಮೀಜಿಯವರು. ಮತ್ತು ಅವರಷ್ಟೇ ಅಲ್ಲ, ಬಹಳ ಭಾಷಾ ಪರಿಣಿತರು. ಮತ್ತು ನಮ್ಮ ಅಪ್ಪುಗಳ ಹತ್ರ, ಬುದ್ಧಿಜಿಯವ್ರ ಹತ್ರ ನಾಲ್ಕು ವೇದಗಳನ್ನು ಚೆನ್ನಾಗಿ ಓದಿ ಚಿಂತನೆ ಮಾಡಿ ಅಪ್ಪುಗಳನ್ನು ತಿಳ್ಕೊಂಡವ್ರು ಯಾರಾದ್ರೆ ಪ್ರಸಾದ ಸ್ವಾಮಿಯವರೇ. ಅದಕ್ಕೆ ಏನಾದರೂ ವೇದಗಳ ಬಗ್ಗೆ ಉಪನಿಷತ್ತುಗಳ ಚರ್ಚೆ ಬಂದಾಗ ಪೂಜಾ ಅಪ್ಪುಗಳವರು ಹೇಳ್ತಿದ್ರು, ನೀವು ಹೇಳಕ್ಕೆ ಅಧಿಕಾರಿಗಳಿಲ್ಲ, ಯಾಕಂದ್ರೆ ಓದೇ ಇಲ್ಲ ವೇದ ಉಪನಿಷತ್ತುಗಳು. ಅವರು ಓದ್ಯಾರ, ಅವರು ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡಾಗ ಅವ್ರಿಗೆ ಹೇಳೋ ಆಗ್ತದೆ ಅಂತ ಹೇಳ್ತಿದ್ರು. ಮತ್ತು ಅಷ್ಟೇ ಅಲ್ಲ, ಹಲವಾರು ದೇಶಗಳಿಗೂ ಕೂಡ ಹೋಗಿ ಅಪ್ಪುಗಳು ಸೇವೆ ಮಾಡಿ ಬಂದರು. ಆದರೂ ಇಷ್ಟೆಲ್ಲ ಮಾಡಿದರೂ ಕೂಡ ಅವ್ರು ಏನಂತ ಸುಮ್ಮನೆ ತಮ್ಮ ಸಾಧನದಲ್ಲಿ ತಾವು ಆನಂದವಾಗಿರ್ತಾರೆ,
ಧ್ಯಾನ ಮಾಡಿಕೊಂಡು ಮೌನದಲ್ಲಿ ಆನಂದವಾಗಿರ್ತಾರೆ. ಇವರಿಬ್ಬರು ಒಂದು ಕಡೆ ಮಹಾಲಿಂಗ, ಒಂದು ಕಡೆ ಪ್ರಸಾದಲಿಂಗ, ಇವರು ಎರಡೂ ಒಂದು ಕಡೆ ಬಂದಾಗ ಒಂದು ಕಡೆ ಒಂದು ಪ್ರಸಾದ ಸಿಗ್ತದೆ, ಒಂದು ಕಡೆ ಅವ್ರ ಮಹಾಲಿಂಗ ದರ್ಶನ ಆಗ್ತದೆ. ಅದಕ್ಕಾಗಿ ಇವರು ಅನನ್ಯ ರಾಮ ಲಕ್ಷ್ಮಣರಂತೆ ಇವರು ಮಿತ್ರರು. ಎಲ್ಲಿ ಎಲ್ಲಿ ರಾಮಧನ ಅಲ್ಲಿ ಲಕ್ಷ್ಮಣಧನ ಅಂತದ, ಎಲ್ಲಿ ಎಲ್ಲಿ ಲಕ್ಷ್ಮಣಧನ ಅಲ್ಲಿ ರಾಮಧನ. ಹಾಗೆ ಇವರಿಬ್ಬರು ಅಧ್ಯಾತ್ಮದಲ್ಲಿ ಅಷ್ಟು ಅನನ್ಯವಾಗಿದ್ದಂಥವ್ರು. ನಾವು ಪ್ರವಚನ ಅದ ಅಂತೆಲ್ಲ ನಾವು ಗುರುಗಳಿಸಿದ್ರೆ ಬೆಟ್ಟಾಗಿ ಹೋಗ್ಬೇಕಂತ ಬಂದಿರಿ. ಅದಕ್ಕಾಗಿ ನಿಮ್ಮನ್ನೆಲ್ಲ ನೋಡಿ ನಮಗೂ ತುಂಬ ಸಂತೋಷ ಆಯಿತು. ಮತ್ತು ಪೂಜ್ಯ ಪ್ರಸಾದಿಂಗ ಮಹಾಸ್ವಾಮೀಜಿಯವರು ಅವರು ಗಣೇಶ ಚತುರ್ಥಿ ಸಂಕಷ್ಟಿಯಲ್ಲಿ 3,000-4,000 ಜನರಿಗೆ ಸಂಕಷ್ಟಿ ಸಂದರ್ಭದಲ್ಲಿ ದಾಸೋಹ ಸತ್ಸಂಗ ಎಲ್ಲವೂ ಮೌನವಾಗಿ ಮಾಡ್ತಾರೆ. ಮತ್ತು ಇಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ಶಾಂತವಾಗಿರ್ತಾರೆ. ಗುರುಗಳು ಹೇಗಿರ್ತಾರಂದರೆ ಯಾವಾಗಲೂ ತೋರಿಸ್ಕೊಡಲ್ಲ, ಮೌನವಾಗಿ ಇರ್ತಾರೆ. ಅದಕ್ಕಾಗಿ ನಾವು ಶಿವನವತಾರ ಭಕ್ತರ ಬಂಧುವೇ, ಭಕ್ತರ ಬಂಧುವೇ ನೀನು ನಿವಾರ, ದುರ್ಗೆ ನಿಮ್ಮಡಿಗೆ ನೋತಿಯ ಬೆಳಗುವೆ, ಕರುಣದಿ ಕಾಯೋ ಪಾಲಿ ಸುಶಿವಾನಂದ ತಂದೆ ಸುಭಾಷ ಮೇಲಾದ ಕೂರು ರುದ್ರದೇವರ ಕೂಸ, ಕಾಲ ಬಿಳುವೇಣಿಯ ಕಾಲ ಬಿಳುವೇಣಿಯ ಬಿಡ ಸಣ್ಣ ತ್ರಾಸ, ಗುರುವೇ ನಿಮ್ಮಡಿಗೆ ನೋತಿಯ ಬೆಳಗುವೇ.